हाई हलो नमस्ते नानु राजु अष्टे नीवु नोड्ता इद्दीरा सेंटर पॉइंट कन्नड यूट्यूब चानल कळेद 15 दिनद हिंदे ओंदु वीडियो माडिदे नानु दर्शन अवरन्न जैलिन तप्पिसिकोंडु बर्तेने जस्ट दर्शन अवरु तप्पे माडिल्ल अंत सार सगटवागि माताडि 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 ओब्ब लायर जनसंपादने माड्तारे आनंतर सीन कट आद्रे अवरु बिग् बॉस्गे एंट्री हिडुत्तारे आवाग नावे ओंदु वीडियो माडिद्वि ई पुण्यात्म बिग् बॉस्गे कूत्कोंडु दर्शन अवरन्न यारु तप्पिसिकोंडु बर्तारे अंत अल्ली तनकनू ಒಂದು ನೆಗೆಟಿವ್ ಆದಂತ ಒಂದು ವ್ಯೂಸ್ ಆ ಲಾಯರ್ ಮೇಲೆ ಇತ್ತು ಇವರು ಏನಪ್ಪ ಮಾಡ್ತಾರೆ ಏನಪ್ಪ ಅಂತ ಆದರೆ ನಾವು ಮಾಡಿದ ಮಾತು ಒಂದೇ ವಾರದಲ್ಲಿ ಉಲ್ಟಾ ಹೊಡೆದು ಬಿಡ್ತು ಬಿಗ್ ಬಾಸ್ ಗೆ ಹೋದಂತ ಈ ಲಾಯರ್ ಸಂಪಾದನೆ ಮಾಡಿದಂತ ಫ್ಯಾನ್ಸ್ ಇದೆಯಲ್ಲ ಅತಿ ದೊಡ್ಡ ಫ್ಯಾನ್ಸ್ ಸಂಪಾದನೆ ಮಾಡಿಬಿಟ್ರು ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ 16 17 ಜನ ಒಳಗೆ ಹೋಗಿರ್ತಾರೆ ಅಲ್ಲಿ ಯಾರು ಅಂತ ಕಂಟೆಂಟ್ ಕೊಡುವಂತರ ಯಾರು ಇರಲಿಲ್ಲ ಕಾಮಿಡಿ ಮಾಡುವಂತರ ಯಾರು ಇರಲಿಲ್ಲ ಟಿಆರ್ಪಿ ಕಂಟೆಂಟ್ ಯಾರು ಇರಲಿಲ್ಲ ಬಿಗ್ ಬಾಸ್ ಅಲ್ಲಿ ಸ್ವತಃ 17 ಜನರಲ್ಲಿ ಒಬ್ಬ ವ್ಯಕ್ತಿ ಬಿಟ್ಟು ನಾನು ಹೇಳಿದ್ನಲ್ಲ ಆ ಲಾಯರ್ ಅನ್ನುವ ವ್ಯಕ್ತಿ ಬಿಟ್ಟು ಯಾರೂ ಕೂಡ ಕಂಟೆಂಟ್ ಕೊಡುವಂತ ಸಾಮರ್ಥ್ಯ ಹೊಂದೇ ಇರಲಿಲ್ಲ ಅನ್ನೋದು ಇಲ್ಲಿ ತನಕ ನಡ್ಕೊ ಬಂದಂತ ಒಂದು ನಾನು ತುಂಬಾ ಜನ ಮಾತಾಡ್ಸಕ್ಕೆ ಹೇಳಿದ್ದು ಒಂದೇ ಲಾಯರ್ ಜಗದೀಶ್ ಅವರು ಇಲ್ಲ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಸಪ್ಪಿ ಆಗಿಬಿಡುತ್ತೆ ಲಾಯರ್ ಜಗದೀಶ್ ಏನೇ ತಪ್ಪು ಮಾಡ್ತೋ ಅವರನ್ನ ಎಲಿಮಿನೇಟ್ ಮಾಡಲ್ಲ ಅಷ್ಟರ ಮಟ್ಟಿಗೆ ಅವರು ಫ್ಯಾನ್ ಸಂಪಾದನೆ ಮಾಡಿಬಿಟ್ಟಿದ್ದಾರೆ ಅಂತ ಸ್ಟಾರ್ಟಿಂಗ್ ಬಿಗ್ ಬಾಸ್ ನಡೀತಲ್ಲ 1 2 3 4 ನಂತರ ಪ್ರಥಮ ವಾರ ಬಂದ ನಂತರ ಯಾರೂ ಕೂಡ ಕಂಟೆಂಟ್ ಕೊಡುವಂತ ಒಂದು ಪ್ರಯತ್ನ ಬಿಗ್ ಬಾಸ್ ಅಲ್ಲಿ ಮಾಡಲೇ ಇಲ್ಲ ಅದು ಯಾಕೆ ಬಿಗ್ ಬಾಸ್ ಅವರು ಅಂತ ಕಂಟೆಸ್ಟೆಂಟ್ ಅನ್ನು ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಒಳಗಡೆ ಹಾಕಿರೋ ಗೊತ್ತಿಲ್ಲ ಆದರೆ ಈ ಬಾರಿ ಮಾತ್ರ ಅದಕ್ಕೆ ವ್ಯತಿರಿಕ್ತವಾಗಿ ಒಂದೇ ಒಂದು ಕ್ಯಾಂಡಿಡೇಟ್ ಕಂಟೆಂಟ್ ಕೊಟ್ಟರು ಜನರನ್ನು ಮನರಂಜನೆ ಮಾಡಿದ್ರು ಅಂದರೆ ಅದು ಲಾಯರ್ ಜಗದೀಶ್ ಅವರು ಆಡಿದ ರೀತಿ ಮಾತಾಡಿದ ರೀತಿ ಬೈಗುಳ ಅದು ಇದು ಏನಿರಲಿ ಆದರೆ ಸದಾ ಆಕ್ಟಿವ್ ಆಗಿರ್ತಿದ್ರು ಸುಖ ಸುಮ್ಮನೆ ಕಾಲು ಹೇಳ್ತಿದ್ರು ಸುಖ ಸುಮ್ಮನೆ ಬಯಸ್ಕೊಳ್ತಿದ್ರು ಸುಖ ಸುಮ್ಮನೆ ಯಾರನ್ನು ಹೋಗುತ್ತಿದ್ರು ಸುಖ ಸುಮ್ಮನೆ ಏನನ್ನು ಮಾಡ್ತಿದ್ರು ಆದರೆ ಜನ ಸಂಪಾದನೆ ಮಾಡಿಬಿಟ್ರು 16 17 ಬಂದು ಒಂದು ಕಡೆ ಇದ್ದಾಗ ಸ್ವತಃ ಒಬ್ಬನೇ ಏಕಾಂಗಿಯಾಗಿ ಹೋರಾಡಿ ಎಲ್ಲರನ್ನ ಎದುರಾಕೊಂಡು ಒಬ್ಬರ ಪ್ರಚಾರವೂ ಬೇಡ ಇತ್ತು ಒಬ್ಬರು ಅವರಿಗೆ ಸಪೋರ್ಟ್ ಮಾಡೋದು ಬೇಡ ಇತ್ತು ಅವ್ರು ಹೇಳ್ತಾ ಇದ್ರು ನಾನು ಮನೆಗೆ ಹೋಗ್ಬಿಡ್ತೀನಿ ನನಗೆ ಇಲ್ಲಿ ಸಪೋರ್ಟ್ ಬೇಡ ಏನು ಬೇಡ ನಾನು ಏಕಾಂಗಿಯಾಗಿ ಬಂದಿದ್ದೇನೆ ಏಕಾಂಗಿಯಾಗಿ ಹೋರಾಡ್ತೀನಿ ಅಂತ ಅಂಥ ವ್ಯಕ್ತಿ ಸಡನ್ನಾಗಿ ಎಲಿಮಿನೇಷನ್ ಆಗಿ ಹೋಗ್ತಾರೆ ಅಂದರೆ ಎಲ್ಲರಿಗೂ ಬೇಜಾರಾಗುತ್ತೆ ಈ 3-4 ದಿನದಿಂದ ಹರಿದಾಡ್ತಿದ್ದ ಸುದ್ದಿ ಅಂದರೆ ಇಬ್ಬರು ಕಂಟೆಸ್ಟೆಂಟ್ಗಳ ಮಧ್ಯೆ ಹೊಡೆದಾಟ ಆಗುತ್ತೆ ಮುಖಾಮುಖಿ ಫೈಟ್ ಆಗುತ್ತೆ ಅದು ಯಾಕೋ ಯಾವುದೊಂದು ವಿಷಯ ಕಾರಣಕ್ಕಾಗಿ ಮಾತಿ ಬೆಳೆದು ಹೊಡೆದಾಟ ಆಗುತ್ತೆ ಆ ನಂತರ ಬಿಗ್ ಬಾಸ್ ಅವರು ಇಬ್ಬರನ್ನು ಅಂದೀಸ್ ಮತ್ತು ರಂಜಿತ್ ಅವರನ್ನು ನೇರವಾಗಿ ಮಿಡ್ ನೈಟ್ ಎಲಿಮಿನೇಷನ್ ಮಾಡಿದ್ದಾರೆ ಅನ್ನುವ ಸುದ್ದಿ ಎಲ್ಲ ಕಡೆ ಹರಿದಾಡ್ತು ಆದರೆ ಕಲಸ್ ಕನ್ನಡ ಯಾವುದೇ ಒಂದು ವಿಡಿಯೋ ತುಣುಕನ್ನು ಹರಿದಾಡಲಿ ಬಿಟ್ಟಿರಲಿಲ್ಲ ಯಾವುದೇ ಈ 3 ದಿನದಿಂದ ಯಾವುದೇ ವಿಡಿಯೋ ತುಣುಕನ್ನು ಬಿಟ್ಟಿರಲಿಲ್ಲ ಜಗದೀಶ್ರ ಒಳಗಡೆ ಇದ್ದಂಥ ಒಂದು ವಿಡಿಯೋನ ಟೆಲಿಕಾಸ್ಟ್ ಆಗ್ತಾ ಇತ್ತು ಆದರೆ ಮೂಲಗಳ ಪ್ರಕಾರ ರಂಜಿತ್ ಮತ್ತು ಲಾಯರ್ ಜಗದೀಶ್ ಅವರು ಎಲಿಮಿನೇಟ್ ಆಗಿ ಅವರನ್ನು ರೆಸಾರ್ಟಲ್ಲಿ ಹಾಕಿರ್ತಾರೆ ಅಂದರೆ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಒಂದು ಜಾಗದಲ್ಲಿ ಇರ್ತಾರೆ ಯಾವಾಗ ಅಂದರೆ ಇವತ್ತು ಟೆಲಿಕಾಸ್ಟ್ ಆದ ನಂತರ ನಾಳೆ ಅವರನ್ನು ಹೊರಗಡೆ ಬಿಡ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿತ್ತು ಯಾಕಂದರೆ ಬಿಗ್ ಬಾಸ್ ಹೋಗುವಾಗಲೇ ಒಂದು ಒಪ್ಪಂದ ಆಗಿರುತ್ತೆ ಎಲಿಮಿನೇಷನ್ ಆಗಿರಲಿ ಬಿಗ್ ಬಾಸ್ ವಿನ್ನರ್ ಆಗಿರಲಿ ಅಥವಾ ಬಿಗ್ ಬಾಸ್ ಮುಗಿದ ನಂತರ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಅಂದರೆ ಕಲಸ್ ಕನ್ನಡ ವಾಹಿನಿ ಹೇಳಿದನ್ನ ಜಾಗದಲ್ಲಿ ಇರಬೇಕಾಗತ್ತೆ ಯಾರಿಗೂ ಏನೂ ಮುಖ ತೋರಿಸೋಂಗಿಲ್ಲ ಯಾರಿಗೆ ಏನೂ ಇಂಟರ್ವ್ಯೂ ಕೊಡೋಂಗಿಲ್ಲ ಯಾವಾಗ ಅವ್ರ ಪ್ರೊಸೀಜರ್ ಮುಗಿಯತ್ತಲ್ಲ ಬಿಗ್ ಬಾಸ್ ಪ್ರೊಸೀಜರ್ ಮುಗಿದಾಗ ಆ ನಂತರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಅಥವಾ ಅವರು ಜಾಗದಿಂದ ಹೊರಗೆ ಬಂದು ಅವರು ಇಂಟರ್ವ್ಯೂ ಕೊಡ್ಬೋದು ಸಂದರ್ಶನ ಕೊಡ್ಬೋದು ಅಥವಾ ಅವರು ಎಲ್ಲವನ್ನೂ ಮಾತಾಡ್ಬೋದು ಹೊರಗಿನ ಜಗತ್ತಿಗಂತ ಹಾಗಾಗಿ ಈಗ ಮಿಡ್ ಡೇ ಎಲಿಮಿನೇಷನ್ ಆದಂಥ ಅಂದರೆ ರೂಲ್ಸ್ ವಯೋಲೇಷನ್ ಮಾಡಿ ಎಲಿಮಿನೇಟ್ ಆಗಿ ಹೊರಗೆ ಬಂದಂಥ ಜಗದೀಶ್ ಮತ್ತು ರಂಜಿತ್ ಅವರು ಈಗಲೂ ಕೂಡ ಒಂದು ನಿಗದಿತ ಸ್ಥಳದಲ್ಲಿ ಇದ್ದಾರೆ ಅಂದರೆ ಬಿಗ್ ಬಾಸ್ ಒಳಗಡೆ ಇಲ್ಲ ಅವರು ಒಂದು ಗುರುತುಪಡಿಸಿದಂಥ ಒಂದು ಸ್ಥಳದಲ್ಲಿದ್ದಾರೆ ಅವರು ಈ ನಂತರ ಇವತ್ತು ಟೆಲಿಕಾಸ್ಟ್ ಆದ ನಂತರ ಅವರು ಬಿಗ್ ಬಾಸ್ ಮನೆ ಆ ಜಾಗದಿಂದ ಹೊರಗೆ ಬರ್ತಾರೆ ಆದರೆ ಜನ ಏನು ಮಾತಾಡ್ಕೋತಿದ್ದಾರೆ ಅಂದರೆ ಬಿಗ್ ಬಾಸ್ ಅವರು ಜಗದೀಶ್ ಅವರನ್ನು ಎಲಿಮಿನೇಷನ್ ಮಾಡಿದ್ರೂ ಕೂಡ ಅವ್ರನ್ನ ಹೊರಗಡೆ ಕಳಿಸಲ್ಲ ಮತ್ತು ವಾಪಸ್ ಕಳ್ಸ್ಕೊಳ್ತಾರೆ ಯಾಕಂದರೆ ಜಗದೀಶ್ ಬಿಟ್ಟರೆ ಅಲ್ಲಿ ಕಂಟೆಂಟೇ ಇಲ್ಲ ಲಾಯರ್ ಜಗದೀಶ್ ಅಂತ ವ್ಯಕ್ತಿ ಏನಾದ್ರು ಒಂದು ಕಂಟೆಂಟ್ ಕೊಟ್ಟು ಜನರನ್ನ ಮನರಂಜನೆ ಮಾಡ್ತಾರೆ ಅಂತ ಇಷ್ಟು ವ್ಯಕ್ತಿ ಇಷ್ಟು ಫ್ಯಾನ್ಸನ್ನು ಸಂಪಾದನೆ ಮಾಡಿದಂಥ ಇಷ್ಟು ಕಂಟೆಂಟ್ ಕೊಟ್ಟಂಥ ಇಷ್ಟು ಕಾಮಿಡಿ ಮಾಡಿದಂಥ ಇಷ್ಟು ಕಾಂಟ್ರವರ್ಸಿ ಮಾಡಿದಂಥ ಜಗದೀಶ್ ಅವರು ನಿಜವಾಗಿ ಎಲಿಮಿನೇಟ್ ಆಗಿ ಹೊರಗೆ ಬಂದಾರ ಅನ್ನೋದು ಅನೇಕ ಜನರಲ್ಲಿ ಈಗಲೂ ಕೂಡ ಗೊಂದಲ ಮೂಡಿಸುತ್ತೆ ಆದರೆ ಜನಸಾಮಾನ್ಯ ಅಂದರೆ ಅನೇಕ ಜನರಿಗೆ ಗೊತ್ತಿಲ್ಲ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ 3 ದಿನದಿಂದ ಅವರು ಒಂದು ಜಾಗದಲ್ಲಿದ್ದಾರೆ ಅವರು ಅದೇ ಜಾಗದಲ್ಲಿರ್ತಾರೆ ಇವತ್ತು ಯಾವಾಗ ಆ ಜಗಳದ ವಿಡಿಯೋ ಆ ಎಲಿಮಿನೇಷನ್ ವಿಡಿಯೋ ಟೆಲಿಕಾಸ್ಟ್ ಆಗುತ್ತಲ್ಲ 9:30 ಸುಮಾರಿಗೆ ಆ ನಂತರ ಅವರು 10:30 11 ಗಂಟೆ ನಂತರ ಅಲ್ಲಿಂದ ಹೊರಗೆ ಬರ್ತಾರೆ ಆ ನಂತರ ನಾಳೆಯಿಂದ ಅವರು ಇಂಟರ್ವ್ಯೂ ಕೊಡ್ತಾರೆ ಏನೇನಾಯ್ತು ಅಂತ ಹಾಗಾಗಿ ಒಂದು ವಾರದ ಹಿಂದೆ ಇದ್ದಂಥ ಜಗದೀಶ್ ಅವರ ಮೇಲೆ ಇದ್ದಂಥ ಕೋಪ ತಾಪ ಅವರು ನೆಗೆಟಿವ್ ಅವರು ಹಾಗೆ ಅವರು ಹೀಗೆ ಸುಖ ಸುಮ್ಮನೆ ಮಾತಾಡ್ತಾರೆ ಅನ್ನೋ ಏನೆಲ್ಲ ಒಂದು
ಮಾತಿತ್ತಲ್ಲ ಅದು ಈಗ ಒಂದು ವಾರದಿಂದ ತುಂಬ ಚೇಂಜಸ್ ಆಗಿಬಿಟ್ಟಿದೆ. ಲಾಯರ್ ಜಗದೀಶ್ ಅವರಿಗೆ ಅನೇಕ ಅಭಿಮಾನಿ ಹುಟ್ಕೊಂಡಿದ್ದಾರೆ. ಲಾಯರ್ ಜಗದೀಶ್ ಅವರು ಇರಲೇಬೇಕಿತ್ತು ಅನ್ನೋ ಒಂದು ಸಮೂಹನೇ ಹುಟ್ಕೊಂಡ್ಬಿಟ್ಟಿದೆ. ಲಾಯರ್ ಜಗದೀಶ್ ಅವರನ್ನು ಸುಖ ಸುಮ್ಮನೆ ಎಲ್ಲ ಸ್ಪರ್ಧಿಗಳು ತುಳಿದು ಹಾಕಿದರು. ಅವರು ಅವರನ್ನು ಸುಖ ಸುಮ್ಮನೆ ಮಿಡ್ಡಲ್ಲಿ ಎಲಿಮಿನೇಷನ್ ಮಾಡಲೇಬೇಕಂತ ಒಂದು ಸ್ಟ್ರಾಂಗ್ ಗುರಿಯನ್ನು ಇಟ್ಕೊಂಡು ಅವ್ರನ್ನ ಹೊರಗೆ ಹಾಕಿದ್ದಾರೆ ಅನ್ನುವ ಅನೇಕ ವಾದಗಳು ಹೊರಗಡೆ ಕೇಳಿಬರ್ತಾ ಇದೆ. ಜೊತೆಗೆ ಅನೇಕ ಕಂಟೆಸ್ಟ್ಗಳು ವೇಸ್ಟು, ಅಲ್ಲಿ ಏನೂ ಕಂಡೆಕ್ಟ್ ಕೊಡ್ತಾಯಿಲ್ಲ, ಸುಮ್ಮನೆ ನಾವು ಯಾಕೆ ಬಿಗ್ ಬಾಸ್ ನೋಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಜನರಲ್ಲಿ ಬಂದಿದೆ. ಜೊತೆಗೆ ಬಿಗ್ ಬಾಸ್ ಯಾವಾಗಲೂ ಕೂಡ ಜಗದೀಶ್ ಅವರು ಮತ್ತು ವಾಪಸ್ ಬರ್ತಾರೆ, ಜಗದೀಶ್ ಅವ್ರನ್ನ ಮತ್ತು ಬುದ್ಧಿ ಹೇಳಿ ಅವರನ್ನು ಹೀಗೆ ಮಾತಾಡಬಾರ್ದು ಅನ್ನೋ ಒಂದು ಬುದ್ಧಿ ಹೇಳಿ ಒಂದು ಎರಡು ದಿನ ಅಲ್ಲಿ ಇಟ್ಕೊಂಡು ನಂತರ ಅವರು ಬಿಗ್ ಬಾಸ್ ಮನೆಗೆ ಕಳಿಸ್ತಾರೆ ಅನ್ನುವ ನಂಬಿಕೆ ಈ ಬಿಗ್ ಬಾಸ್ ನೋಡುವಂಥ ಅನೇಕ ಅಭಿಮಾನಿಗಳಿದೆ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಶಾಶ್ವತವಾಗಿ ಜಗದೀಶ್ ಅವರು ಹೊರಗೆ ಹೋಗ್ತಾರಾ ಅಥವಾ ಮತ್ತೆ ಒಂದೆರಡು ದಿನ ಬಿಟ್ಟು ಬಿಗ್ ಬಾಸ್ ಮನೆಯೊಳಗೆ ಕಾಲಿಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.